Hi friends, welcome back to the channel. Let's make it simple. ನಾನು ಇವತ್ತು ನಮ್ಮ ಚಾನಲಲ್ಲಿ ಒಂದು ರೆಸಾರ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಮಾತಾಡ್ತಿರೋ ರೆಸಾರ್ಟ್ ಹೆಸರು ಬಂದುಬಿಟ್ಟು ನದಿ ಮನೆ ಕಾಟೇಜಸ್ ಅಂತ. ಇದು ಸಿಚುವೇಟ್ ಆಗಿರೋದು ಉತ್ತರ ಕನ್ನಡ ಡಿಸ್ಟಿಕ್ ದಾಂಡೇಲಿ ತಾಲೂಕ್, ಹಾಗೆ ವಿಡ್ನಾಳ್ ಅನ್ನೋ ಸಣ್ಣ ಹಳ್ಳಿಲಿ. ಹಳ್ಳಿಯಿಂದ ಸ್ವಲ್ಪ ಒಳಗಡೆ ಇದೆ ಇದು. ನಾವು ಎಂಟ್ರ್ ಆಗ್ತಿದ್ದ ಹಾಗೆಯೇ ನಮಗೆ ರೈಟ್ ಸೈಡಲ್ಲಿ ಒಂದು ಲಾನ್ ಏರಿಯಾ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ ಲಾನ್ ಏರಿಯಾ. ನಾವಿಲ್ಲಿ ಯಾವುದೇ ರೀತಿಯಾದ ಈವೆಂಟ್ಸ್ನ ಆರ್ಗನೈಸ್ ಮಾಡ್ಕೋಬೋದು, ಲೈಕ್ ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ಮ್ಯಾರೇಜ್ ಫಂಕ್ಷನ್ಸ್ ಆಗಿರ್ಬೋದು, ಹಾಗೆ ಗೆಟ್ ಟುಗೆದರ್ ಪಾರ್ಟೀಸ್ನೆಲ್ಲ ನಾವು ಆರ್ಗನೈಸ್ ಮಾಡ್ಕೋಬೋದು. ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಅಪ್ಲೈ ಆಗುತ್ತೆ. ಇಲ್ಲಿ ಈ ರೆಸಾರ್ಟ್ಗೆ ದಾಂಡೇಲಿಯಿಂದ 8 ಕಿಲೋಮೀಟರ್, ಬೆಳಗಾಮಿಂದ 80 ಕಿಲೋಮೀಟರ್, ಹಾಗೆ ಹುಬ್ಳಿಯಿಂದ 72 ಕಿಲೋಮೀಟರ್ ದೂರದಲ್ಲಿದೆ ಇದು. ನಾವು ಈ ರೆಸಾರ್ಟಲ್ಲಿ ಎಲ್ಲಿ ನೋಡಿದ್ರು ಫುಲ್ ಸುತ್ತಮುತ್ತ ಗ್ರೀನರಿನೇ ಇದೆ. ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್ ಸಪ್ರೇಟ್ ಸೆಕ್ಷನ್ ಇದೆ, ಹಾಗೆ ಪೂಲ್ ಜಕುಜಿ ಕೂಡ ಇಲ್ಲಿ ಮಾಡಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ನಲ್ಲಿದೆ, ಫ್ಯೂಚರ್ ಆ ಪ್ರಾಜೆಕ್ಟ್ ರೆಸಾರ್ಟ್ಗೆ ಇನ್ಕ್ಲೂಡ್ ಆಗುತ್ತೆ. ಇದು ಡೈನಿಂಗ್ ಏರಿಯಾ, ತುಂಬ ಸ್ಪೇಷಿಯಸ್ ಆಗಿದೆ, ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನ್ ಆಗಿದೆ ಎಲ್ಲ. ಇಲ್ಲಿ ಫುಡ್ ಎಲ್ಲ ಬಫೆ ಸಿಸ್ಟಮು, ವೆಜ್ ಫುಡ್ಡು ಸಿಗುತ್ತೆ, ಹಾಗೆ ನಾನ್ ವೆಜ್ ಫುಡ್ಡು ಸಿಗುತ್ತೆ ನಿಮಗೆ ಇಲ್ಲಿ. ನಿಮಗೇನಾದರೂ ಸ್ಪೆಸಿಫಿಕ್ ಫುಡ್ ಅಂದರೆ ಜೈನ್ ಫುಡ್ ಬೇಕು ಅಂದರೆ ಅದನ್ನು ಹೇಳಿದ್ರೆ ಅವರು ಮುಂಚೆನೇ ಹೇಳಿದ್ರೆ ಮಾಡಿಕೊಡ್ತಾರೆ ಅದು ಆ ಥರನೂ. ಆದರೆ ನಮಗೆ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದರೆ ಫಸ್ಟೇ ಇನ್ಫಾರ್ಮ್ ಮಾಡಬೇಕು, ಸ್ನ್ಯಾಕ್ಸಿಗೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ ಅಪ್ಲೈ ಆಗುತ್ತೆ ಇಲ್ಲಿ. ಈ ರೆಸಾರ್ಟ್ ಪಕ್ಕನೇ ಒಂದು ನದಿ ಹರಿತಾ ಇದೆ, ಈ ನದಿ ಮುಂದೆ ಹೋಗಿ ಕಾಳಿ ನದಿಗೆ ಜಾಯಿನ್ ಆಗುತ್ತೆ. ತುಂಬ ಚೆನ್ನಾಗಿದೆ ಓವರಾಲ್ ವ್ಯೂ ಮಾತ್ರ ರೆಸಾರ್ಟಿಂದ, ಈವನ್ ಡೈನಿಂಗ್ ಹಾಲಿಂದನೂ ತುಂಬ ಚೆನ್ನಾಗಿದೆ ವ್ಯೂ. ಚಾರ್ಜಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಾನ್ ಎ ಸಿಗೆ 2,500, ಹಾಗೆ ಎ ಸಿಗೆ 3,000, ಹಾಗೆ ಡಾರ್ಮೆಟ್ರಿ ಮತ್ತು ಫ್ಯಾಮಿಲಿ ರೂಮ್ಗೆ 2,000 ಪರ್ ಹೆಡ್ ಪರ್ ಡೇ ಎಲ್ಲದಕ್ಕೂ. ನಿಮಗೆ ಇಲ್ಲೆಲ್ಲ ತುಂಬ ಹೋಮ್ಲಿ ಫೀಲ್ ಆಗುತ್ತೆ, ಯಾವುದೇ ರೀತಿಯಾದ ಹೆಸಿಟೇಷನ್ ಏನೂ ಇರೋದಿಲ್ಲ, ಆರಾಮಾಗಿ ನೀವು ಕಾಮಾಗಿ ನಿಮ್ಮ ವೆಕೇಷನ್ನ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಈವನ್ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಿಮಗೆ ಇಲ್ಲಿ ಮೇನ್ ಕೋರ್ಸಲ್ಲಿ ಫುಡ್ಡಲ್ಲಿ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ, ಜಸ್ಟ್ ನಿಮಗೇನಾದರೂ ಬೇರೆ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದರೆ ಅದಕ್ಕಷ್ಟೇ ಚಾರ್ಜಸ್ ಅಪ್ಲೈ ಆಗುತ್ತೆ. ಈ ರೆಸಾರ್ಟಲ್ಲಿ ನಮಗೆ ಏನೇನು ಆ್ಯಕ್ಟಿವಿಟೀಸ್ ಪ್ರೊವೈಡ್ ಮಾಡ್ತಾರೆ ಅಂದರೆ ಸೈಕ್ಲಿಂಗ್ ಇದೆ, ಆರ್ಚರಿ, ಕ್ಯಾಂಪ್ ಫೈರ್, ನೈಟ್ ಟ್ರೆಕ್, ನೇಚರ್ ವಾಕ್ ಆ್ಯಂಡ್ ಬರ್ಡ್ ವಾಚಿಂಗ್, ಕೇರಮ್, ಚೆಸ್, ಶಟಲ್ ಬ್ಯಾಡ್ಮಿಂಟನ್, ವಾಲಿಬಾಲ್, ಕ್ರಿಕೆಟ್, ಹಾಗೆ ಸಣ್ಣ ಪುಟ್ಟ ಸ್ಮಾಲ್ ಬೋರ್ಡ್ ಗೇಮ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಆ್ಯಕ್ಟಿವಿಟೀಸಲ್ಲಿ.
ನೈಟ್ ಟೈಮ್ ಇಲ್ಲಿ ಕ್ಯಾಂಪ್ ಫೈರ್ ಎಲ್ಲ ಇರುತ್ತೆ. ನಾವೇನಾದರೂ ಎಂಜಾಯ್ ವಾಟರ್ ಆ್ಯಕ್ಟಿವಿಟೀಸ್ ಎಂಜಾಯ್ ಮಾಡಬೇಕು ಅಂದರೆ 15 kilometers ದೂರದಲ್ಲಿ ಇಳುವ ಅಂತ ಒಂದು ಊರಿದೆ ಗಣೇಶ್ ಗುಡಿ ಹತ್ರ, ಅಲ್ಲಿ ನಾವು ಎಂಜಾಯ್ ಮಾಡ್ಬೋದು ವಾಟರ್ ಆ್ಯಕ್ಟಿವಿಟೀಸ್ನ. ನಮಗೆ ಈ ರೆಸಾರ್ಟಿಂದ ಕಾಂಪ್ಲಿಮೆಂಟರಿಯಾಗಿ ಕಯಾಕಿಂಗ್, ಬೋಟಿಂಗ್ ಮತ್ತು ಸ್ವಿಮ್ಮಿಂಗ್ನ ಕಾಂಪ್ಲಿಮೆಂಟರಿಯಾಗಿ ಪ್ರೊವೈಡ್ ಮಾಡ್ತಾರೆ ಆ್ಯಕ್ಟಿವಿಟೀಸ್ನ. ಬೇರೆ ಆ್ಯಕ್ಟಿವಿಟೀಸ್ ಲೈಕ್ ಜಾರ್ಬಿಂಗ್, ಜಿಪ್ ಲೈನ್ ಮತ್ತು ರಾಫ್ಟಿಂಗಿಗೆ ಎಕ್ಸ್ಟ್ರಾ ಪೇ ಮಾಡಬೇಕು ನಾವು. ಆಲ್ಮೋಸ್ಟ್ ಎಲ್ಲ ದಾಂಡೇಲಿ ಸುತ್ತಮುತ್ತ ಇರೋ ರೆಸಾರ್ಟ್ ಮತ್ತು ಹೋಮ್ಸ್ಟೇಗಳಲ್ಲಿ, ಎಲ್ಲೋ ಕೆಲವೊಂದು ಹೋಮ್ಸ್ಟೇ ಮತ್ತು ರೆಸಾರ್ಟ್ ಬಿಟ್ಟರೆ ಮತ್ತು ಬೇರೆ ಎಲ್ಲ ಹೋಮ್ಸ್ಟೇ ಮತ್ತು ರೆಸಾರ್ಟ್ ಎಲ್ಲರೂ ಇಳುವ ಅನ್ನೋ ಪ್ಲೇಸಲ್ಲೇ ವಾಟರ್ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ. ಈವನ್ ರೂಮ್ಸ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ರೂಮ್ಸ್ನ ಎಲ್ಲ. ನಮಗೆ ಇಫ್ ಇನ್ ಕೇಸ್ ಎಕ್ಸ್ಟ್ರಾ ಬೆಡ್ ಬೇಕಿದ್ರೆ ಅದನ್ನು ಪ್ರೊವೈಡ್ ಮಾಡ್ತಾರೆ, ಆದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಅಪ್ಲೈ ಆಗುತ್ತೆ. ಇಲ್ಲಿ ಈ ರೆಸಾರ್ಟಲ್ಲಿ ಟೋಟಲ್ 6 ರೂಮ್ಗಳಿದ್ದಾವೆ. ಪ್ರತಿಯೊಂದು ರೂಮಿಗೂ ಸಪ್ರೇಟ್ ಅದರದೇ ಆದ ಬಾಲ್ಕನಿ ಇದೆ, ಹಾಗೆ ಒಂದು ಫ್ಯಾಮಿಲಿ ರೂಮ್ ಇದೆ, ಹಾಗೆ ಒಂದು ಡಾರ್ಮೆಟ್ರಿ ಇದೆ. ಪ್ರತಿಯೊಂದು ರೂಮಲ್ಲೂ 24 hours ಹಾಟ್ ವಾಟರ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ ಇಲ್ಲಿ. ಪಕ್ಕದಲ್ಲೇ ನದಿ ಇರೋದ್ರಿಂದ ನೀರು ಹರಿತಿರೋ ಸೌಂಡ್ ಆಗಿರ್ಬೋದು, ಹಾಗೆ ಪಕ್ಷಿಗಳ ಸೌಂಡ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೇಳುತ್ತೆ ಇಲ್ಲಿ. ನೀವು ಆರಾಮಾಗಿ ನಿಮ್ಮ ವೆಕೇಷನ್ನ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಯಾವುದೇ ರೀತಿಯಾದ ಟೆನ್ಷನ್ ಇರೋದಿಲ್ಲ ಏನು, ಹಾಗೆ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸು ಇರೋದಿಲ್ಲ. ತುಂಬ ಹೋಮ್ಲಿ ಫೀಲ್ ಮಾಡ್ತೀರಾ ಇಲ್ಲಿ. ಹಾಗೆ ಇಲ್ಲಿ ಫ್ರೀ ವೈಫೈ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಬಾಲ್ಕನಿ, ಇದು ಬಾಲ್ಕನಿ ಏರಿಯಾ. ಬಾಲ್ಕನಿಯಲ್ಲಿ ನಾವು ಆರಾಮಾಗಿ ಕೂತು ಟೀ ಮತ್ತು ಕಾಫಿ ಕುಡಿತಾ ನಾವು ರಿವರ್ ಸೈಡ್ ವ್ಯೂನ ಎಂಜಾಯ್ ಮಾಡ್ಬೋದು. ಪ್ರತಿಯೊಂದು ರೂಮಿಗೂ ಇಲ್ಲಿ ರಿವರ್ ಸೈಡ್ ಬಾಲ್ಕನಿನೇ ಕೊಟ್ಟಿದ್ದಾರೆ ಇಲ್ಲಿ. ತುಂಬ ಕಾಮ್ ಆಗಿದೆ ಇಲ್ಲೆಲ್ಲ ವಾತಾವರಣ. ಸುತ್ತಮುತ್ತ ಕಾಡಿದೆ, ನದಿ ಇದೆ, ಹಾಗೆ ಅಡಿಕೆ ತೋಟ ಕೂಡ ಇದೆ ರೆಸಾರ್ಟಲ್ಲಿ. ಪ್ರತಿಯೊಂದು ರೂಮು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಇಲ್ಲಿ. ನಮಗೆ ಇಲ್ಲಿ ಸಾಫ್ಟ್ ಡ್ರಿಂಕ್ಸ್ ಕೂಡ ಅವೈಲೇಬಲ್ ಇದೆ, ಆದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕು. ನೀವು ಇನ್ ಕೇಸ್ ಏನಾದರೂ ದಾಂಡೇಲಿಗೆ ನಿಮ್ಮ ನೆಕ್ಸ್ಟ್ ವೆಕೇಷನ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಈ ರೆಸಾರ್ಟ್ಗೆ ವಿಸಿಟ್ ಮಾಡಿ.
ನಿಮಗೂ ಇಷ್ಟ ಆಗ್ಬೋದು ಈ ರೆಸಾರ್ಟು. ನಿಮಗೆ ಈ ರೆಸಾರ್ಟ್ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಆಗಿರ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್, ವೆಬ್ಸೈಟ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೋಬೋದು ನೀವು. ಇನ್ನೊಂದು ಏನಂದರೆ ಈ ರೆಸಾರ್ಟಲ್ಲಿ ಪ್ರತಿಯೊಂದು ರೂಮು ಮತ್ತು ಫ್ಯಾಮಿಲಿ ರೂಮ್ ಆಗಿರ್ಬೋದು ಅಥವಾ ಡಾರ್ಮೆಟ್ರಿ ಆಗಿರ್ಬೋದು ಎಲ್ಲದಕ್ಕೂ ನಮಗೆ ರಿವರ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇದು ಡಾರ್ಮೆಟ್ರಿ. ಡಾರ್ಮೆಟ್ರಿಲಿ ಎಲ್ಲ ಬಂಕರ್ ಬೆಡ್ ಪ್ರೊವೈಡ್ ಮಾಡಿದ್ದಾರೆ. ಇದು ಇವನ್ ಡಾರ್ಮೆಟ್ರಿ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಇವನ್ ಇಲ್ಲೂ ನೀವು ಎಕ್ಸ್ಟ್ರಾ ಬೆಡ್ ಬೇಕಿದ್ರೆ ಹಾಕೋಬೋದು. ಇಲ್ಲಿ ಏರ್ ಕೂಲರ್ ಹಾಗೆ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇನ್ನೊಂದೇನು ವಿಶೇಷತೆ ಅಂದರೆ ಈ ಡಾರ್ಮೆಟ್ರಿ ಬಗ್ಗೆ ಹೇಳೋದಾದರೆ ಇಲ್ಲಿ ಸಪ್ರೇಟ್ ಲೇಡೀಸ್ ಸೆಕ್ಷನ್ ಕೂಡ ಇದೆ. ಇಲ್ಲಿ ಎಲ್ಲ ವಾರ್ಡ್ರೋಬ್ಗಳಿದೆ ಎಲ್ಲವು. ಇವನ್ ಲೇಡೀಸ್ ಸೆಕ್ಷನಲ್ಲೂ ಬಂಕರ್ ಬೆಡ್ಡೆ. ಇಲ್ಲಿ ನಮಗೆ ಡಾರ್ಮೆಟ್ರಿಯಲ್ಲಿ ಮೂರು ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಬಾತ್ರೂಮ್ಗಳು ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ ಎಲ್ಲದನ್ನು.
ನೀವೇನಾದರೂ ನಿಮ್ಮ ವೆಕೇಷನ್ನ ನೇಚರ್ ಮಧ್ಯೆ ಸ್ಪೆಂಡ್ ಮಾಡಬೇಕು ಅಂತಿದ್ದರೆ ಈ ರೆಸಾರ್ಟ್ ಈಸ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಆದಷ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.